ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಒಂದಷ್ಟು ರೆಸಿಪಿಗಳ ಜೊತೆ ಒಂದಷ್ಟು ನಮ್ಮ ಹಳೆಯ ಮೆಮೊರೀಸ್ನ ರೀಕ್ಯಾಪ್ ಮಾಡ್ತಾ ಇತ್ತೀಚೆಗೆ ನಾವು ಮೀಟ್ ಆಗಿದ್ದು ಕೂಡ ತೋರಿಸ್ತೀನಿ. ಏನಿದು, ಆಳ್ವಾಸ್ ಕಾಲೇಜ್ ಕ್ಯಾಂಪಸ್ ಫೋಟೋ ತೋರಿಸ್ತಾ ಇದ್ದೀನಿ, ಏನಿರ್ಬೋದು ಅಂತ ಗೆಸ್ ಏನಾದರೂ ಮಾಡ್ತಾ ಇದ್ದೀರಾ? ನೀವು ಹೀಗೆ ಗೆಸ್ ಮಾಡ್ತಾ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಖಂಡಿತ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ಯಾಕೆ ಏನು ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನಾನಿವಾಗ ಬಿಸಿ ಬಿಸಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಮಾಡೋದು ತುಂಬ ಸಿಂಪಲ್, ಹಾಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಏನಪ್ಪ ಅಡುಗೆ ಮಾಡೋದು ಅಂತ ಸ್ವಲ್ಪ ಟೆನ್ಷನ್ ಆಗುತ್ತಲ್ವಾ. ಹಾಗಾಗಿ ನಾನು ನಾಳೆ ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಹಿಂದಿನ ದಿನ ರಾತ್ರಿ ಈ ರೀತಿ ಏನಾದರೂ ಒಂದು ಸ್ವೀಟ್ ರೆಡಿ ಮಾಡಿ ಇಟ್ಕೋತೀನಿ. ಯಾವುದಾದ್ರೂ ಮುಂಚೆನೇ ಮಾಡಿ ಇಟ್ಕೊಳ್ಳೋ ಥರದ್ದಿದ್ದರೆ ಮಾತ್ರ ಆ ಥರದ್ದನ್ನು ನೋಡಿ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಅದ್ರ ಜೊತೆ ಇನ್ನು ಸಡನ್ನಾಗಿ ಯಾರಾದರೂ ಬರ್ತಿದ್ದಾರೆ ಅಂದರೂ ಕೂಡ ನಾವು ಜಾಮೂನನ್ನು ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು. ಏನೇ ಅಡುಗೆ ಮಾಡಿದರೂ ಒಂದು ಸ್ವೀಟ್ ಹಾಗೆ ಒಂದು ಸ್ಪೈಸಿ ಐಟಮ್ ಇರಲೇಬೇಕಲ್ವಾ. ಹಾಗಾಗಿ ನಾನು ಗುಲಾಬ್ ಜಾಮೂನ್ ರಾತ್ರಿನೇ ರೆಡಿ ಮಾಡಿಕೊಂಡು ಈ ರೀತಿ ಕಾಬೂಲ್ ಕಡಲೆನ ಒಂದು ಕಪ್ಪಷ್ಟು ರಾತ್ರಿನೇ ನಾನು ನೆನೆಸಿಟ್ಟಿದ್ದೆ. ನೋಡಿ, ನೆಂದಾದಮೇಲೆ ಅದು ಈ ರೀತಿ ಆಗಿದೆ. ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಕಾಳುಗಳೆಲ್ಲ ಮುಳುಗೋ ಅಷ್ಟು ನೀರು ಹಾಕಿ ಒಂದು ಇಂಚು ಎಕ್ಸ್ಟ್ರಾ ನೀರನ್ನು ಕೂಡ ಹಾಕಿ ನಾನು ಎರಡು ವಿಷಲ್ ಕೂಗೋ ಅಷ್ಟು ಕೂಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾನು ಪೂರಿ ಹಿಟ್ಟನ್ನು ಕಲಸ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ. ಅದಕ್ಕೆ ನಾನು 2 ಟೇಬಲ್ಸ್ಪೂನ್ನಷ್ಟು ಸೂಜಿ ರವೆ ಹಾಕ್ತಾ ಇದ್ದೀನಿ. ಹಾಗೆ 1.5 ಟೀಸ್ಪೂನಷ್ಟು ಸಣ್ಣ ಉಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಡ್ರೈ ಒಂದ್ಸಲ ಹಿಟ್ಟನ್ನೆಲ್ಲ ಕಲಸ್ಕೊಂಡು ಆ ನಂತರ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಪೂರಿ ಹಿಟ್ಟಿನ ಹದದಲ್ಲಿ ಕಲಸ್ಕೊಂಡು ಕೊನೆಯಲ್ಲಿ 1 ರಿಂದ 2 ಟೇಬಲ್ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ನಾದ್ಬಿಟ್ಟು ಪೂರಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನು ಆಲ್ರೆಡಿ ನಿಮಗೆ ಗೋಧಿ ಹಿಟ್ಟಿನ ಪೂರಿ ಯಾವ ರೀತಿ ಮಾಡೋದು ತೋರಿಸ್ಕೊಟ್ಟಿದ್ದೆ. ಹಾಗಾಗಿ ಇವತ್ತು ನಾನು ಮೈದಾ ಹಿಟ್ಟಿಂದ ಪೂರಿ ಮಾಡೋದು ತೋರಿಸ್ತಾ ಇದ್ದೀನಿ. ಅಷ್ಟರಲ್ಲಿ ನಮಗೆ ಕಾಬೂಲ್ ಕಡಲೆ ಬೆಂದಿರುತ್ತೆ ನೋಡಿ. ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು, ಇಷ್ಟು ಬೆಂದಿದ್ರೆ ಸಾಕಾಗತ್ತೆ. ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆಗೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಗೆ 2 ಟೇಬಲ್ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ 1-2 ಪಲಾವೆಲೆ ಹಾಗೆ 1 ಇಂಚಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಮತ್ತು 1-3 ಏಲಕ್ಕಿ ಹಾಕ್ತಾ ಇದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇದಿಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡ್ಕೋಬೇಕು, ಹಾಗೆ ಇದು ಬರ್ನ್ ಆಗಬಾರ್ದು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಚಾಪ್ ಆಗಿರಬೇಕು. ಈ ರೀತಿ ಚಾಪ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಕೆಂಪಗಾಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೀವಿಲ್ಲಿ ಈರುಳ್ಳಿ ಪ್ಯೂರಿ ಅಂದರೆ ಈರುಳ್ಳಿನ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು, ಇಲ್ಲ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪು ಕೆಂಪಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ 2 ಟೊಮೆಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಕೂಡ ಮೀಡಿಯಮ್ ಸೈಜಲ್ಲಿ 2 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಚಿಕ್ಕದಾಗಿ ಚಾಪ್ ಮಾಡಿರಬೇಕು, ಇಲ್ಲ ಅಂದರೆ ನಾವು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಕೂಡ ಹಾಕ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ 1-3-4 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆಮೇಲೆ 1/2 ಟೀಸ್ಪೂನ್ ಅರಶಿನ, 2 ಟೀಸ್ಪೂನ್ ಖಾರದ ಪುಡಿ, ಹಾಗೆ ಕೊರಿಯಾಂಡರ್ ಪೌಡರ್ 1.5 ಟೀಸ್ಪೂನ್, ಜೀರಾ ಪೌಡರ್ 1 ಟೀಸ್ಪೂನ್, ಹಾಗೆ ಗರಂ ಮಸಾಲ 1 ಟೀಸ್ಪೂನಷ್ಟು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಬರ್ನ್ ಆಗಬಾರ್ದು, ಇದು ಸೀದೋಗದೆ ಇರೋ ರೀತಿಲಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಪ್ಲೇಟ್ ಕವರ್ ಮಾಡಿ 1-3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. 1-4 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ.
ಅವಾಗ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೆ ನಾನಿವಾಗ 1.5 ಟೀಸ್ಪೂನಷ್ಟು ಸಣ್ಣ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಗೋಡಂಬಿನ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿರೋದು 2-3 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. 1-7 ಗೋಡಂಬಿನ ಫಸ್ಟು ಡ್ರೈ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಫುಲ್ ಪೇಸ್ಟ್ ರೀತಿಲಿ ಬರುತ್ತೆ. ಇದನ್ನು ಹಾಕಿದರೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಪಲ್ಯ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ 1-3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿ, ನಾನಿವಾಗ 1 ಕಾಲು ಲೋಟದಷ್ಟೇ ನೀರು ಆ್ಯಡ್ ಮಾಡಿ 1 ಪ್ಲೇಟ್ ಕವರ್ ಮಾಡಿ 3-4 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಬೇಯಿಸ್ಕೊಂಡಿರ್ತಕ್ಕಂಥ ಕಾಬೂಲ್ ಕಡಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಒಗ್ಗರಣೆಯಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಅಂದರೆ ಖಾರದ ಪುಡಿ ಹಾಕಬೇಕಾದ್ರೆ 1-2 ಟೇಬಲ್ಸ್ಪೂನ್ ಜಾಸ್ತಿ ಖಾರದ ಪುಡಿ ಹಾಕ್ಬೋದು. ಇವಾಗ ನಾನು ಅಮೂಲ್ ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ, ಇಲ್ಲ ಅಂದರೆ ನೀವು ಹಾಲಿನ ಕೆನೆ ಕೂಡ ಹಾಕ್ಬೋದು. 1-1.5 ಟೇಬಲ್ಸ್ಪೂನಷ್ಟು ಸಾಕಾಗತ್ತೆ. ಈ ಫ್ರೆಶ್ ಕ್ರೀಮ್ ಹಾಕದೇ ಇದ್ದರೂ ನಡೆಯುತ್ತೆ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಜಸ್ಟ್ ಆಪ್ಷನಲ್ ಅಷ್ಟೇ, ಇದ್ದರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ. ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ, ನೀವು ನೋಡ್ತಾ ಇದ್ದೀರಲ್ವಾ. ಮತ್ತೆ ಪ್ಲೇಟ್ ಕವರ್ ಮಾಡಿ 3-4 ನಿಮಿಷ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು 2-3 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಕೊನೆಯದಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಪೂರಿ ಜೊತೆ ಕಾಬೂಲ್ ಕಡಲೆ ಪಲ್ಯ ರೆಡಿಯಾಗುತ್ತೆ. ಈ ಥರ ಗ್ರೇವಿ ಒಂದ್ಸಲ ಮಾಡಿ ನೋಡಿ, ಇದು ಪೂರಿಗಂತೂ ಸಖತ್ ಗ್ರೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಚಪಾತಿ ಜೊತೆ ಹಾಗೆ ರೈಸ್ ಜೊತೆನೂ ತಿನ್ಬೋದು, ಹಾಗೆ ಜೀರಾ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ನಿಮಗೆ ಜೀರಾ ರೈಸ್ ಯಾವ ರೀತಿ ಮಾಡೋದು ಶೇರ್ ಮಾಡಿದ್ದೆ ರೆಸಿಪಿನ, ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ನೋಡಿ. ಪದೇ ಪದೇ ಸೇಮ್ ರೆಸಿಪಿ ಹಾಕೋದ್ರಿಂದ ವಿಡಿಯೋ ಕೂಡ ತುಂಬ ಲೆಂತಿ ಆಗುತ್ತೆ, ಹಾಗೆ ನೋಡೋರ್ಗೂ ಕೂಡ ತುಂಬ ಬೋರಿಂಗ್ ಆಗುತ್ತೆ. ಹಾಗೆ ನಾನು ಪೂರಿ ಜೊತೆ ಏನು ಕಾಂಬಿನೇಷನ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜೀರಾ ರೈಸ್ ಮಾಡೋದು ತುಂಬಾ ಸುಲಭ, ಹಾಗಾಗಿ ಜೀರಾ ರೈಸ್ ಪೂರಿ ಹಾಗೆ ಕಾಬೂಲ್ ಕಡಲೆ ಪಲ್ಯನ ನಾವು ಕಾಂಬಿನೇಷನ್ನಾಗಿ ಮಾಡಿಕೊಂಡ್ರೆ ತುಂಬ ಸುಲಭ ಮಾಡೋದು, ಹಾಗೆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ನಾನು ಪೂರಿ ಹಿಟ್ಟು ರೆಡಿಯಾಗಿದೆ. ನಾನು ಈ ರೀತಿ ಒಂದು ಕವರಲ್ಲಿ ಎಣ್ಣೆಯಿಂದ ಪೂರಿನ ಉದ್ಕೋತಾ ಇದ್ದೀನಿ. ನಾನಿಲ್ಲಿ ಹಿಟ್ಟಾಕಿ ಉದ್ದುತ್ತಾ ಇಲ್ಲ, ಯಾಕಂದರೆ ಪೂರಿ ಕರೆದಾಗ ಸ್ವಲ್ಪ ನಮಗೆ ಹಿಟ್ಟಿಟ್ಟು ಅನಿಸ್ಬಾರ್ದು. ಹಾಗೆ ಪೂರಿ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಸೂಜಿ ರವೆ ಎಲ್ಲ ಹಾಕಿರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನೀವು ಈ ರೀತಿ ಎಣ್ಣೆ ಹಾಕಿ ಒಂದು ಕವರ್ ಅಥವಾ ಶೀಟ್ ಮೇಲೆ ಉದ್ದೋದ್ರಿಂದ ನೀವು ಎಷ್ಟೇ ತೆಳ್ಳು ಉದ್ದಿದ್ರೂ ಕೂಡ ಪೂರಿ ಉಬ್ಬಿ ಬರುತ್ತೆ. ನಾವು ಹಿಟ್ಟಾಕಿ ಉದ್ದಿದಾಗ ಸ್ವಲ್ಪ ಪೂರಿನ ಉದ್ದಬೇಕಾದ್ರೆ ಸ್ವಲ್ಪ ದಪ್ಪ ಎಲೆಗಳಾಗಿ ಉದ್ಕೋಬೇಕಾಗತ್ತೆ. ಬಟ್ ಈ ರೀತಿ ಎಣ್ಣೆ ಉದ್ದಿದ್ರೆ ಎಷ್ಟು ತೆಳ್ಳು ಉದ್ದಿದ್ರೂ ಪೂರಿ ಎಲ್ಲ ಪೂರಿನೂ ಈ ರೀತಿ ಉಬ್ಬಿ ಬರುತ್ತೆ. ಪೂರಿ ಈ ರೀತಿ ಉಬ್ಬಿ ಬಂದ್ರೇ ತಿನ್ನೋದಕ್ಕೂ ಇಷ್ಟ ಆಗುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ಕೂಡ ಇರುತ್ತೆ. ಇವತ್ತು ನಮ್ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಬೆಳಗ್ಗೆ ನಮಗೆ ತಿಂಡಿಗೂ ಆಗುತ್ತೆ, ಹಾಗೆ ಮಧ್ಯಾಹ್ನಕ್ಕೆ ಲಂಚ್ಗೂ ಕೂಡ ಆಗುತ್ತೆ. ಬೆಳಗ್ಗೆ ಎದ್ದು ಈ ರೀತಿ ಪಲ್ಯ ಹಾಗೆ ಜೀರಾ ರೈಸ್ ಮಾಡಿಟ್ಕೊಂಡ್ರೆ ಗೆಸ್ಟ್ ಬಂದಮೇಲೆ ಬಿಸಿ ಬಿಸಿಯಾಗಿ ಪೂರಿ ಮಾಡಿ ಸರ್ವ್ ಮಾಡ್ಬೋದು, ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಅದರ ಜೊತೆ ಒಂದು ಟೇಸ್ಟಿಯಾಗಿರ್ತಕ್ಕಂಥ ಲಂಚ್ ಕೂಡ ಆಗುತ್ತೆ. ಇದಿಷ್ಟು ಪ್ರಿಪೇರ್ ಮಾಡಿ ಹಾಗೆ ನಾನು ಜ್ಯೂಸ್ ಎಲ್ಲ ಗ್ಲಾಸಿಗೆ ಹಾಕೋಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಬರ್ತಾರೆ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದೆ ಆಳ್ವಾಸ್ ಕಾಲೇಜ್ ಫೋಟೋ ಯಾಕೆ ತೋರಿಸಿದೆ ಅಂತ ಇವಾಗ ಹೇಳ್ತೀನಿ. ನಾನು ಆಳ್ವಾಸ್ ಕಾಲೇಜಲ್ಲಿ BBM ಓದಬೇಕಾದ್ರೆ ಇವ್ರು ಎಲ್ಲರೂ ನನಗೆ ಕ್ಲಾಸ್ಮೇಟ್ಸ್, ಹಾಸ್ಟೆಲ್ ಮೇಟ್ಸ್, ಹಾಗೆ ಬೆಸ್ಟ್ ಫ್ರೆಂಡ್ಸ್, ಎಲ್ಲ ಥರ ಫ್ರೆಂಡ್ಸ್ ಕೂಡ ಹೌದು. ನಾವು ಮೀಟ್ ಮಾಡಿ 12 ವರ್ಷಗಳ ಕಾಲ ಆಗಿತ್ತು. ತುಂಬ ಸಲ ಪ್ಲ್ಯಾನ್ ಮಾಡಿ ಮಾಡಿ ಕ್ಯಾನ್ಸಲ್ ಆಗ್ತಾ ಇತ್ತು. ಈ ಸಲ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ವರ್ಕೌಟ್ ಆಯಿತು. ಸಡನ್ ಪ್ಲ್ಯಾನ್ ಮಾಡಿ ಮೀಟ್ ಮಾಡಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ, ನಾನ್ ಸ್ಟಾಪ್ ಮಾತುಕತೆ, ಹಾಗೆ ಲಾಸ್ಟಲ್ಲಿ ಕೆಲವೊಂದಷ್ಟು ಫೋಟೋಸ್ ಕೂಡ ತಕ್ಕೊಂಡ್ವಿ ಮೆಮೋರೀಸ್ಗೆ ಅಂತ. ಇವಾಗಿನ ಫೋಟೋಸ್ ಏನೂ ಅಲ್ಲ, ಆಳ್ವಾಸ್ ಕಾಲೇಜ್ ಅದೆಷ್ಟು 1000 ಫೋಟೋಸ್ ತೆಗೆಸ್ಕೊಂಡಿದೀವೋ ನಮಗೆ ಗೊತ್ತಿಲ್ಲ. ಆಳ್ವಾಸ್ ಕಾಲೇಜಲ್ಲಿ ನಾವೆಲ್ಲರೂ ಒಟ್ಟಿಗೆ BBM ಓದಿದ್ದು. ಅಲ್ಲಿ ಓದಬೇಕು ಅಂದರೆ ಖಂಡಿತ ಎಲ್ಲರೂ ತುಂಬ ಲಕ್ಕಿ ಅನ್ಬೇಕು. ಅಲ್ಲಿಗೆ ಬೇರೆ ಬೇರೆ ಊರು, ಬೇರೆ ಬೇರೆ ಜಿಲ್ಲೆ, ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಸಹ
ಸ್ಟೂಡೆಂಟ್ಸ್ ಬಂದಿರ್ತಾರೆ ಓದೋದಕ್ಕೆ ಅಂತ. ಎಲ್ಲೆಲ್ಲಿಂದನೋ ಬಂದು 3 ವರ್ಷಗಳ ಕಾಲ ಒಟ್ಟಿಗೆ ಕಾಲ ಕಳೆದು ಎಲ್ಲರೂ ಒಂದು ಫ್ಯಾಮಿಲಿ ರೀತಿ ಇರ್ತಿದ್ವಿ. ರಾತ್ರಿ 12 ಗಂಟೆಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದೇ ಒಂದು ಮಜಾ ಇರ್ತಾ ಇತ್ತು. ಹಾಗೆ ಆ ಕಾಲೇಜಲ್ಲಿ ಪ್ರತಿಯೊಂದು ಹಬ್ಬನೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆಳ್ವಾಸ್ ಕಾಲೇಜಲ್ಲಿ ಓದಿರೋರಿಗೆ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ ಫ್ರೆಂಡ್ಸ್ ಇರ್ತಾರೆ. ನೀವು ನೋಡ್ತಾ ಇರ್ಬೋದು ಎಲ್ರಿಗೂ ಎಲ್ಲ ಕಡೆನೂ ಫ್ರೆಂಡ್ಸ್, ಎಲ್ಲಿ ಹೋದರೂ ಫ್ರೆಂಡ್ಸ್ ಇರ್ತಾರೆ. ಅದಕ್ಕಿಂತ ಹೆಚ್ಚಿನಾಗಿ ಇನ್ನೇನು ಬೇಕಲ್ವಾ? ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು ಇದೆಲ್ಲ ಬಿಟ್ಟರೆ ನೆಕ್ಸ್ಟ್ ಬರೋದೇ ಫ್ರೆಂಡ್ಸ್. ಕೊನೆವರೆಗೂ ಫ್ರೆಂಡ್ಸೇ ನಮ್ಮ ಜೊತೆ ಇರ್ತಾರೆ ಅನ್ನೋದು ನನ್ನ ಭಾವನೆ. ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಬಿಲ್ಡಿಂಗಲ್ಲಿ 3rd ಫ್ಲೋರಲ್ಲಿ ನಮ್ಮ ಕ್ಲಾಸ್ ರೂಮ್ ಇದ್ದಿದ್ದು, ಹಾಗೆ ಇವಾಗ ತೋರಿಸ್ತಾ ಇರೋದು ಹಾಸ್ಟೆಲ್ 4th ಫ್ಲೋರಲ್ಲಿ ನಮ್ಮ ರೂಮ್ಗಳಿದ್ದಿದ್ದು, ಮತ್ತು ಇದು ಆಳ್ವಾಸ್ ಕಾಲೇಜ್ ಕ್ಯಾಂಟೀನ್, ಹಾಗೆ ಇದು ಹಾಸ್ಟೆಲಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆಗೆ ತೆಗೆಸ್ಕೊಂಡಿರೋ ಫೋಟೋಸ್ ಕೆಲವೊಂದಷ್ಟು ಶೇರ್ ಮಾಡ್ತಾ ಇದ್ದೀನಿ. ಕಾಲೇಜ್ ಬಗ್ಗೆ ಆಗಲಿ, ಹಾಸ್ಟೆಲ್ ಬಗ್ಗೆ ಆಗಲಿ, ಫ್ರೆಂಡ್ಸ್ ಬಗ್ಗೆ ಆಗಲಿ ಹೇಳೋದಕ್ಕೆ ಒಂದು ದಿನ ಸಾಕಾಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೀಟ್ ಮಾಡಿ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ, ನಮ್ಮ ಕಾಲೇಜ್ ಡೇಸ್ನ ತುಂಬಾ ನೆನಪು ಮಾಡ್ಕೊಂಡ್ವಿ. ಅದೇ ರೀತಿ ನೀವು ಕೂಡ ಈ ವಿಡಿಯೋ ನೋಡಿ ನಿಮಗೂ ಕೂಡ ನಿಮ್ಮ ಕಾಲೇಜ್ ಡೇಸ್ ನೆನಪಾಗಿದೆ ಅನ್ಕೋತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.